ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೆರೆಗೋಡಿ ರಂಗಾಪುರ ಕ್ಷೇತ್ರದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಿಗೆ ಗುಬ್ಬಿಯಲ್ಲಿ ಅದ್ದೂರಿಯಾಗಿ ಗುರುವಂದನೆ ಸಲ್ಲಿಸಲಾಯಿತು. ಇದರ ಅಂಗವಾಗಿ ಶ್ರೀಗಳ ವೈಭವದ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತ್ರಿವಿಧ ದಾಸೋಹ ಮೂರ್ತಿಗಳಾದ ಕೆರೆಗೋಡಿ ರಂಗಾಪುರ ಕ್ಷೇತ್ರದ ಗುರು ಪರದೇಶಿಕೇಂದ್ರ ಸ್ವಾಮಿಗಳ ಗುರುವಂದನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆದ ಗುರುವಂದನಾ ಮಹೋತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಇದಕ್ಕೂ ಮೊದಲು ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಗುರು ಪರದೇಶಿಕೇಂದ್ರ ಸ್ವಾಮಿಗಳನ್ನು ವೇದಿಕೆಯವರೆಗೆ ಭಕ್ತಿ ಗೌರವದಿಂದ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಪೂರ್ಣ ಕುಂಭ, ಮಂಗಳವಾದ್ಯ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳ ಆಕರ್ಷಕ ಪ್ರದರ್ಶನದೊಂದಿಗೆ ಶ್ರೀಗಳ ಮೆರವಣಿಗೆ ವೈಭವದಿಂದ ಜರುಗಿತು. ಸಮಾರಂಭದಲ್ಲಿ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಿಗೆ ಅದ್ದೂರಿಯಾಗಿ ಗೌರವಿಸಿ ಗುರುವಂದನೆ ಸಲ್ಲಿಸಲಾಯಿತು. ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ ಸ್ವಾಮೀಜಿ, ತೊರೆಮಠದ ರಾಜಶೇಖರ ಸ್ವಾಮೀಜಿ, ತೆವಡೆಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ, ಬಿ ಕೋಡಿಹಳ್ಳಿ ಮಠದ ಬಸವ ಭೃಂಗೀಶ್ವರ ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದರು. ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್, ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್, ಮುಖಂಡರಾದ ದಿಲೀಪ್ ಕುಮಾರ್, ಪ್ರಸನ್ನ ಕುಮಾರ್, ಚಂದ್ರಶೇಖರ ಬಾಬು ಸೇರಿದಂತೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು. ಎತ್ತಿನ ಹೊಳೆ ಯೋಜನೆಯಿಂದ ತಿಪಟೂರು ತಾಲೂಕು ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ತಿಪಟೂರು ತಾಲೂಕಿನ ಯಾವೊಬ್ಬ ರೈತನಿಗೂ ಎತ್ತಿನ ಹೊಳೆ ಯೋಜನೆಯಿಂದ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಎತ್ತಿನಹೊಳೆ ಯೋಜನೆ ತಿಪಟೂರು ತಾಲೂಕಿನ ಭಾಗದಲ್ಲಿ ಹಾದು ಹೋದರೂ ತಿಪಟೂರಿನ ರೈತರು ಹೆಚ್ಚಿನ ಜಮೀನನ್ನು ಯೋಜನೆಗೆ ನೀಡಿದ್ದಾರೆ. ಆದರೂ ತಿಪಟೂರಿನ ಯಾವೊಬ್ಬ ರೈತರಿಗೂ ಉಪಯೋಗವಿಲ್ಲದಂತಾಗಿದೆ. ಒಂದು ಹನಿ ನೀರು ಕೂಡ ಈ ಭಾಗದ ರೈತರಿಗೆ ಸಿಗದಂತಾಗಿರುವುದು ಬೇಸರದ ಸಂಗತಿಯಾಗಿದೆ ಎಂದರು. ಏನೇ ಆದರೂ ಈ ಭಾಗದ ರೈತರ ಪರವಾಗಿ ಹೋರಾಟ ಮಾಡುವುದು ಶತಸಿದ್ದ. ಈ ಮಧ್ಯೆ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರನ್ನ ಶಾಸಕರಾದ ಜೆಸಿ ಮಾಧುಸ್ವಾಮಿ ಹಾಗೂ ಮಸಾಲೆ ಜಯರಾಮ್ ಅವರನ್ನ ಒಳಗೊಂಡು ಮೂವರು ಶಾಸಕರು ಭೇಟಿ ಮಾಡಿ ಬಂದಿದ್ದು, ಈಗಾಗಲೇ ಗುರೂರು ಜಲಾಶಯದಲ್ಲಿ ಹೇಮಾವತಿ ನೀರಿನ ಪ್ರಮಾಣ ಹೆಚ್ಚಿದ್ದು ಈ ಭಾಗದ ಹೇಮಾವತಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಿದ್ದೇವೆ ಎಂದು ತಿಳಿಸಿದರು. ಮುಂದೆ ಮಳೆ ಬಂದು ನೀರು ಸಮುದ್ರ ಸೇರುವಂತೆ ಎಲ್ಲರ ಎಲ್ಲ ಕೆರೆಗಳು ಸೇರಬೇಕು ಅನ್ನೋದಕ್ಕೋಸ್ಕರ ಮೀಟ್ ಮಾಡಿದ್ವಿ. ಎರಡನೇದು, ಎತ್ತಿನ ಹೊಳೆಯಲ್ಲಿ ಏನು ಅನ್ಯಾಯ ಆಗಿದೆ, ವಿಶೇಷವಾಗಿ ತಿಪ್ಟೂರಿಗೂ ಚಿಕ್ಕನಾಯಕನಹಳ್ಳಿಗೆ, ಅದನ್ನು ಸರಿ ಮಾಡದೇ ಇದ್ರೆ ತಿಪ್ಟೂರಿನ ರೈತರಿಗೆ ಬರಬೇಕಾದಂಥ ಪಾಲಿನ ನೀರನ್ನು ಕೊಡದೇ ಇದ್ರೆ ಎತ್ತಿನ ಹೊಳೆಯ ಪ್ರಾಜೆಕ್ಟ್ನ ಇಲ್ಲಿ ಅನುಷ್ಠಾನ ಮಾಡೋದಕ್ಕೂ ಬಿಡಲ್ಲ ಅನ್ನುವಂಥ ವಿಚಾರವನ್ನು ಸಹಿತ ತಿಳಿಸಿದ್ದೀವಿ. ಅವರು ಶೀಘ್ರವಾಗಿ ಮೀಟಿಂಗ್ ಕರಿತೀವಿ ಅನ್ನೋಂಥ ಮಾತನ್ನು ತಿಳಿಸಿದ್ದಾರೆ. ಆ ಮೀಟಿಂಗನ್ನು ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟದ ಅವಶ್ಯಕತೆ ಇದ್ದರೆ ಭಾಜಪ ಹೋರಾಟಕ್ಕೆ ಕರೆ ಕೊಡುತ್ತೆ. ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ತಿಪ್ಟೂರು ಮತ್ತು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸ್ನೇಕ್ ನಂದೀಶ್, ಪ್ರಧಾನ ಕಾರ್ಯದರ್ಶಿ ತರಕಾರಿ ಮಹೇಶ್, ಖಜಾಂಚಿ ಶೈಲಶ್ರೀ ಇತರರು ಇದ್ದರು. ಕುಣಿಗಲ್ನಲ್ಲಿ ಧರ್ಮದರ್ಶಿ ಕಾರನ್ನು ಅಡ್ಡೆ ಹಾಕಿ ಹಣ ದೋಚಿದ್ದ ಇಕ್ಕದಿಮರನ್ನು ಪೊಲೀಸರು ಬಂಧಿಸಿದ್ದಾರೆ. ಕುಣಿಗಲ್ನ ಸತ್ಯ ಶನೀಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿ ಡಾಕ್ಟರ್ ಧನಂಜಯ ಸ್ವಾಮಿ ಅವರನ್ನ ಜೂನ್ 9 ಶನಿವಾರ ರಾತ್ರಿ ಹೊಸ ಕಾರಿನ ಪೂಜೆ ನೆಪದಲ್ಲಿ ಅಡ್ಡಗಟ್ಟಿ ಕಣ್ಣಿಗೆ ರಾಸಾಯನಿಕ ಸಿಂಪಡಿಸಿ ನಗದು ದೋಚಿ ಕಾರು ಕದ್ದೊಯ್ದಿದ್ದ ಪ್ರಕರಣ ಭೇದಿಸಿರುವ ಕುಣಿಗಲ್ ಪೊಲೀಸರು 11 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಜೊತೆಗೆ 4.46 lakh ನಗದು ಹಾಗೂ ಕೃತ್ಯಕ್ಕೆ ಬಳಸಿದ್ದ 34 lakh ರೂಪಾಯಿ ಬೆಲೆಯ ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಮಾತನಾಡಿ, ದರೋಡೆ ಮಾಡಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ತಾಲೂಕಿನ ಮಡಿಕೆಹಳ್ಳಿ ವಾಸಿ
ದೀಪೋ ಅಲಿಯಾಸ್ ನೀಲಕಂಠಯ್ಯ ಈ ಕೃತ್ಯದ ಮಾಸ್ಟರ್ ಮೈಂಡ್ ಎನ್ನಲಾಗಿದೆ. ಈತ ಅಂಚಿಪಾಳ್ಯ ಸಮೀಪದ ಶ್ರೀಲಕ್ಷ್ಮಿ ಮೊಬೈಲ್ ಅಂಗಡಿ ಹೊಂದಿದ್ದಾನೆ. ಈತನೊಂದಿಗೆ ತಾಲೂಕಿನ ಪಂಚವಾಟಿ ದಾಂಡ್ಯದ ವೆಂಕಟೇಶ್ ನಾಯಕ್, ಬೆಂಗಳೂರು ವಿಜಯನಗರದ ಹೇಮಂತ್ ಕುಮಾರ್ ಅಲಿಯಾಸ್ ಬಾರ್ಬಲಿ ಅಲಿಯಾಸ್ ಸೈಕೋ, ನಿತಿನ್ ಅಲಿಯಾಸ್ ನೀತು, ವಿನಯ್ ಅಲಿಯಾಸ್ ವಿನಿ, ಜಗದೀಶ್ ಅಲಿಯಾಸ್ ಜಂಗ, ಬೆಂಗಳೂರು ದೀಪಾಂಜಲಿ ನಗರದ ಭರತ್ ಅಲಿಯಾಸ್ ಡಾಲಿ, ಮಹದೇಶ್ವರ ನಗರದ ನಂದೀಶ್ ಅಲಿಯಾಸ್ ನಂದಿ, ಕೆಪಿ ಅಗ್ರಹಾರದ ಶಿವಕುಮಾರ್ ಹಾಗೂ ಸಾಗರ್ ಅಲಿಯಾಸ್ ಚಿನ್ನು ಬಂಧಿತ ಆರೋಪಿಗಳು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಘಟನೆಗೆ ಸಂಬಂಧಿಸಿದಂತೆ ದೇವಾಲಯದಲ್ಲಿನ ಪ್ರತಿಯೊಂದು ಮಾಹಿತಿ ಸಂಗ್ರಹಿಸಿದ ಆರೋಪಿಗಳು ಜೂನ್ 9ರ ಶನಿವಾರ ರಾತ್ರಿ ಧರ್ಮದರ್ಶಿ ದೇವಾಲಯದಿಂದ ಮನೆಗೆ ತೆರಳುವ ವೇಳೆ ಹೊಸ ಕಾರಿನ ಪೂಜೆ ಮಾಡಿಸುವ ನೆಪದಲ್ಲಿ ಮಾರ್ಗಮಧ್ಯ ಧರ್ಮದರ್ಶಿ ಕಣ್ಣಿಗೆ ರಾಸಾಯನಿಕ ಸಿಂಪಡಿಸಿ ಕಾರಿನಲ್ಲಿದ್ದ 13 ಲಕ್ಷ ನಗದು ತುಂಚಿದ್ರು. ಆದರೆ ಈಗ ಆರೋಪಿಗಳಿಂದ ಕೇವಲ 4.46 ಲಕ್ಷ ಮಾತ್ರ ವಶಕ್ಕೆ ಪಡೆಯಲಾಗಿದೆ. ಮಿಕ್ಕ ಹಣ ಏನಾಗಿದೆ ಎಂಬುದು ಮಾತ್ರ ತಿಳಿದಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಹುಳಿಯಾರಿನಲ್ಲಿ ರೈತ ಸಂಘದ ವಿವಿಧ ಘಟಕಗಳಿಗೆ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೊಸಹಳ್ಳಿ ಚಂದ್ರಣ್ಣ ಬಣದಿಂದ ಹುಳಿಯಾರಿನ ರಾಮಗೋಪಾಲ್ ಸರ್ಕಲ್ ಬಳಿ ಇರುವ ಸಂಘದ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂಘವನ್ನು ಪುನರ್ರಚಿಸಿ ತಾಲೂಕು ಅಧ್ಯಕ್ಷರು ಹಾಗೂ ಹೋಬಳಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡಿ ಅಧಿಕಾರ ವಹಿಸಿಕೊಡಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಂಪರಾಯನಹಟ್ಟಿ ರಾಜಣ್ಣ ಮಾತನಾಡಿ, ಪ್ರೊಫೆಸರ್ ನಂಜುಂಡಸ್ವಾಮಿ ಆಶ್ರಯದಂತೆ ರೈತ ಸಂಘಟನೆಯನ್ನು ಸ್ಥಳೀಯವಾಗಿ ರಾಜ್ಯ ಘಟಕದ ಅಧ್ಯಕ್ಷ ಚಂದ್ರಪ್ಪ ಉತ್ತಮವಾಗಿ ಸಂಘಟಿಸಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಸಂಘವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವುದಾಗಿ ಹೇಳಿದರು. ನೀರಾವರಿ ಯೋಜನೆ ಅನುಷ್ಠಾನಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದರು. ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಮಾತನಾಡಿ, ಇಚ್ಛಾಶಕ್ತಿ ಏಲದ ರಾಜಕೀಯ ಪಕ್ಷಗಳ ನೇತಾರದಿಂದ ರಾಜ್ಯದ ರಾಜಕೀಯ ಸಮಸ್ಯೆ ಬಿಗಡಾಯಿಸಿದ್ದು ಇವರಿಂದ ಹೆಚ್ಚಿನ ಅಭಿವೃದ್ಧಿ ಕಷ್ಟಸಾಧ್ಯ. ಚುನಾವಣೆಯಲ್ಲಿ ವಿವಿಧ ಪಕ್ಷಗಳ ರಾಜಕಾರಣದಿಂದ ಬಿತ್ತಿದ ಜಾತಿ ಧರ್ಮದ ವಿಷಬೀಜ ಹೆಮ್ಮರವಾಗಿ ಹಳ್ಳಿಗಳನ್ನು ಛಿದ್ರ ಮಾಡುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸಂಘದ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದರು. ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗುವುದು ಖಚಿತವಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಳ್ಳುವ ಸಾಧ್ಯತೆಯಿದೆ. ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗುವುದು ಬಹುತೇಕ ಖಚಿತ. ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಅವರು ಕಾರ್ಯ ಒತ್ತಡದ ಕಾರಣ ತುಮಕೂರು ಜಿಲ್ಲೆ ಬದಲು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗುವ ಸಾಧ್ಯತೆ ಇದೆ. ಕುಬಿ ಶಾಸಕ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ಜಿಲ್ಲಾ ಸಚಿವರಾಗಿದ್ದಾರೆ. ಜಿಲ್ಲೆಯಲ್ಲಿ ಜೆಡಿಎಸ್ ಬಲಾಢ್ಯವಾಗುತ್ತದೆ, ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹಿನ್ನಡೆಯಾಗುತ್ತದೆ. ಹೀಗಾಗಿ ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಇಲ್ಲವೇ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಅವರಿಗೆ ಈ ಜಿಲ್ಲೆಯ ಉಸ್ತುವಾರಿ ನೀಡಬೇಕು ಎಂಬುದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಒತ್ತಾಯ. ಆದರೆ ಜೆಡಿಎಸ್ ಸಚಿವರಿಗೂ ಉಸ್ತುವಾರಿಯ ಸ್ಥಾನಮಾನ ಹಂಚಿಕೆ ಮಾಡಬೇಕಾಗಿ ತುಮಕೂರು ಜಿಲ್ಲೆಗೆ ಜೆಡಿಎಸ್ನ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಉಸ್ತುವಾರಿ ವಹಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಲಾಗಿದೆ. ಕಾರ್ಮಿಕ ಸಚಿವ ವೆಂಕಟರಮಣಪ್ಪರಿಗೆ ಪಕ್ಕದ ಚಿತ್ರದುರ್ಗ ಜಿಲ್ಲೆ ಅಥವಾ ಇನ್ಯಾವುದಾದರೂ ಜಿಲ್ಲೆಯ ಉಸ್ತುವಾರಿ ವಹಿಸಲಾಗುತ್ತದೆ ಎನ್ನಲಾಗಿದೆ. ಮುಂಬರುವ ತುಮಕೂರು ನಗರಪಾಲಿಕೆ ಮತ್ತಿತರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡಿಕೊಳ್ಳುವುದಿಲ್ಲ. ಈ ಸ್ಥಿತಿಯಲ್ಲಿ ಜೆಡಿಎಸ್ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ನೀಡಿದರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಎಂಬುದು ಕಾಂಗ್ರೆಸ್ ನಾಯಕರ ಆತಂಕ. ಆದರೆ ಕಾಂಗ್ರೆಸ್ ಜೆಡಿಎಸ್ಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಪ್ರತಿಷ್ಠೆಯಾಗಿರುವ ಕಾರಣ ಈ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಸೀಟು ಹಂಚಿಕೊಂಡು ಚುನಾವಣೆ ಎದುರಿಸಲು ಸಜ್ಜಾಗಿವೆ.
ಈ ಸ್ಥಿತಿಯಲ್ಲಿ ಜಿಲ್ಲಾ ಸಚಿವರ ನೇಮಕದಿಂದ ಉಳಿದ ಚುನಾವಣೆಗಳ ಮೇಲೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಎರಡು ಪಕ್ಷಗಳ ವರಿಷ್ಠರು ಅಷ್ಟಾಗಿ ತಲೆ ಕೆಡಿಸಿಕೊಂಡಂತಿಲ್ಲ. ಸತತ ನಾಲ್ಕು ಬಾರಿ ಗುಬ್ಬಿ ಕ್ಷೇತ್ರದಿಂದ ಗೆದ್ದು ಮೊದಲ ಬಾರಿ ಸಚಿವರಾಗಿರುವ ಎಸ್ಆರ್ ಶ್ರೀನಿವಾಸ್ ಅವರು ಜಿಲ್ಲಾ ಸಚಿವರಾಗುವುದು ಖಚಿತವಾಗಿದೆ. ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಹಲವಾರು ಸಮಸ್ಯೆಗಳು ಸಚಿವರಿಗೆ ಸವಾಲಾಗಿವೆ. ಪ್ರಮುಖವಾಗಿ ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವುದು ಸಚಿವರ ಮೊದಲ ಆದ್ಯತೆಯಿದೆ. ಪೂರ್ಣ ಪ್ರಮಾಣದ ಹೇಮಾವತಿ ನೀರು ಹರಿಸಿ ಕೆರೆಗಳಿಗೆ ತುಂಬಿಸುವ ಕೆಲಸ ಸಚಿವರ ಎದುರಾಗಿದೆ. ತಿಗಳ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ, ನಿಗಮ ಮಂಡಳಿಯಲ್ಲಿ ತಿಗಳರಿಗೆ ಅವಕಾಶ ನೀಡಬೇಕೆಂದು ಜ್ಞಾನಾನಂದಪುರ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದರೂ ತಿಗಳ ಜನಾಂಗಕ್ಕೆ ರಾಜಕೀಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಸಿಗದೆ ಅನ್ಯಾಯವಾಗಿದೆ ಎಂದು ಶಿವಗಂಗೆಯ ಮಹಾಲಕ್ಷ್ಮಿ ಸಂಸ್ಥಾನದ ಜ್ಞಾನಾನಂದಪುರಿ ಮಹಾಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದರು. ತುಮಕೂರಿನ ಸರಪಳಿ ಸ್ವಾಮಿ ಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿ, 25 ಜಿಲ್ಲೆಗಳಲ್ಲಿ 40 ಲಕ್ಷಕ್ಕೂ ಹೆಚ್ಚು ತಿಗಳ ಜನಾಂಗವಿದ್ದು ವ್ಯವಸಾಯ ಮತ್ತು ತೋಟಗಾರಿಕೆ ಮಾಡುವ ಮೂಲಕ ಪರಿಶ್ರಮಿಗಳಾಗಿದ್ದಾರೆ. ತಿಗಳರು ರಾಜಕೀಯ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಸ್ವಾತಂತ್ರ್ಯ ಬಂದು 70 ವರ್ಷವಾದರೂ ಸಮುದಾಯದವರು ಒಬ್ಬರೂ ಸಚಿವರಾಗಲಿಲ್ಲ ಎಂದು ಸ್ವಾಮೀಜಿ ಹೇಳಿದರು. ತಿಗಳ ಸಮಾಜಕ್ಕೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ವೆಂಕಟರಮಣಪ್ಪ, ಎಸ್ಆರ್ ಶ್ರೀನಿವಾಸ್, ಶಾಸಕ ಜಿಬಿ ಜ್ಯೋತಿ ಗಣೇಶ್ ಸೇರಿದಂತೆ ಪ್ರಮುಖರನ್ನು ಆಹ್ವಾನಿಸಿ ಅವರಿಗೆ ಮನವಿ ಪತ್ರ ನೀಡಿ ಅಭಿನಂದಿಸಲಾಗುವುದು ಎಂದರು. ಜುಲೈ 1ರಂದು ಅಭಿನಂದನಾ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಮಠಾಧಿಪತಿಗಳು ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಳ್ಳುವರೆಂದು ಸ್ವಾಮೀಜಿ ಹೇಳಿದರು. ಇಲ್ಲಿವರೆಗೆ ಒಬ್ಬನೇ ಒಬ್ಬ ಸಚಿವ ಇನ್ನೂ ಈ ಜನಾಂಗದ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ ಅಂತಕ್ಕಂಥ ಹೇಳಲಿಕ್ಕೆ ನಾನು ವಿಷಾದಿಸ್ತಿದ್ದೀನಿ. ಇದಕ್ಕೆ ಕಾರಣ ಅಂತ ಕೇಳಿದ್ರೆ ನಮ್ಮ ಸಮಾಜದಲ್ಲಿಯೂ ಕೂಡ ಒಂದು ಬೇರೆ ಮುಂದುವರಿದ ಸಮಾಜಗಳಲ್ಲಿ ಈಗಾಗಲೇ ಅಧಿಕಾರದಲ್ಲಿ ಇರತಕ್ಕಂಥ ಜನಾಂಗಗಳು ಯಾವ ಪ್ರಕಾರವಾಗಿ ಅವು ಒಂದು ಸಂಘಟನಾತ್ಮಕವಾಗಿ ಮತ್ತು ಒಂದು ವಾಯಸ್ಸನ್ನು ಕ್ರಿಯೇಟ್ ಮಾಡಿ ಅಧಿಕಾರ ಹಿಡಿಯುವಲ್ಲಿ ಎಲ್ಲ ತಂತ್ರಗಾರಿಕೆಯನ್ನು ಬಳಸಿ ಅವರು ಹೇಗೆ ಸಫಲರಾಗಿದ್ದಾರೆ, ಆ ಒಂದು ಸಫಲತೆಯನ್ನು ಕಾಣುವಲ್ಲಿ ನಾವು ವಿಫಲರಾಗಿದ್ದೀವಿ ಅಂತಕ್ಕಂಥ ಹೇಳಲಿಕ್ಕೆ ನಾನು ವಿಷಾದಿಸ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಏನು ಒಂದು ಈ ಜನಾಂಗ ಈಗಾಗಲೇ ಇದು ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ, ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2 ಬೋರ್ಡ್ ಚೇರ್ಮನ್ ಮಾಡಿದ್ರು. ಒಂದು ಹಿಂದುಳಿ ಇದು ಯಾವುದು ಒಂದು ಕೊಳಚೆ ನಿರ್ಮೂಲನಾ ಮಂಡಳಿಗೆ ನಮ್ಮ ಪಿ ಆರ್ ರಮೇಶ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಮತ್ತು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮಕ್ಕೆ ನಮ್ಮ ಸನ್ಮಾನ್ಯ ರೇವಣ್ ಸಿದ್ದಯ್ಯನವ್ರನ್ನ ಅಧ್ಯಕ್ಷರನ್ನಾಗಿ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆದರೆ ಒಂದು ದುರಂತ ಅಂತ ಕೇಳಿದ್ರೆ ಈ ಚುನಾವಣೆಯಿಂದ ಕೇವಲ 3 ತಿಂಗಳಿದ್ದಾಗ ಅವರ ಜನಾಂಗದ ಮುಖಂಡರಾದ ಕೆಟಿ ರಾಜಣ್ಣ, ಎಚ್ಎಂಟಿ ರೇವಣ ಸಿದ್ದಯ್ಯ, ಹುಚ್ಚೇಗೌಡ ಶಿವಣ್ಣ, ಎಚ್ಎಂಟಿ ಶಂಕರ್, ತೇಜಸ್, ಅಣೆತೋಟ ಶ್ರೀನಿವಾಸ್ ಪಾಲ್ಗೊಂಡಿದ್ದರು. ನೌಕರರು ಪಿಎಫ್ ಸೌಲಭ್ಯದ ಬಗ್ಗೆ ಹೆಚ್ಚಿನ ಅರಿವು ಹೊಂದಿ ಅನುಕೂಲ ಪಡೆಯಬೇಕೆಂದು ತುಮಕೂರಿನಲ್ಲಿ ಮಾರುತಿ ರಾವ್ ತಿಳಿಸಿದ್ದಾರೆ. ಮನುಷ್ಯ ಯೋಜನೆಗಳನ್ನು ಇಟ್ಟುಕೊಳ್ಳಬೇಕು, ಇದರಿಂದ ಸುಖಕರ ಜೀವನ ಸಾಧ್ಯ. ಅದರಲ್ಲೂ ಉದ್ಯೋಗದಲ್ಲಿರುವ ಪಿಎಫ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಹಣ ಉಳಿತಾಯ ಮಾಡುವುದರಿಂದ ಉತ್ತಮ ಬದುಕು ನಡೆಸಲು ಸಾಧ್ಯವಾಗುತ್ತದೆ ಎಂದು ಕೆಎಂಎಫ್ನ ಡೆಪ್ಯೂಟಿ ಮ್ಯಾನೇಜರ್ ಪಿ ಮಾರುತಿರಾವ್ ತಿಳಿಸಿದರು. ತುಮಕೂರು ನಗರದ ಎಂಪ್ರೆಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ನೌಕರರ ಒಕ್ಕೂಟ ಹಾಗೂ ನಿವೃತ್ತ ನೌಕರರ ಸಂಘದ ನೇತೃತ್ವದಲ್ಲಿ ಇಪಿಎಫ್ ಪಿಂಚಣಿದಾರರ ಸಭೆಯಲ್ಲಿ ಮಾತನಾಡಿ, ಕಾರ್ಮಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಭವಿಷ್ಯನಿಧಿ ಕಾಯ್ದೆ ಅನುಷ್ಠಾನಕ್ಕೆ ತಂದಿದೆ, ಆದರೆ ಇದರ ಉಪಯೋಗ ಪಡೆಯುವಲ್ಲಿ ನಾವು ವಿಫಲವಾಗುತ್ತಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜಕೀಯ ಮತ್ತಿತರೆ ವಿಷಯಗಳ ಬಗ್ಗೆ ಮಾತ್ರ ಹೆಚ್ಚು ಆಸಕ್ತಿ ತೋರುತ್ತೇವೆ, ಆದರೆ ನಮ್ಮ ಬದುಕಿನ ಬಗ್ಗೆ ನಾವು ಪಡೆಯಬೇಕಾಗಿರುವ ಸೌಲಭ್ಯಗಳ ಬಗ್ಗೆ ಮಾತ್ರ ನಿರ್ಲಕ್ಷ್ಯ ವಹಿಸುತ್ತಿದ್ದೇವೆ. ನಮ್ಮ ನಿರ್ಲಕ್ಷ್ಯವೇ ಬಂಡವಾಳವಾಗಿ ಮಾಡಿಕೊಳ್ಳುವ ಕಂಪನಿಗಳು ನಿರಂತರ ಮೋಸ ಮಾಡಲಿವೆ ಎಂದು ಎಚ್ಚರಿಸಿದರು. 1952ರಲ್ಲಿ ಪಿಎಫ್ ಆಕ್ಟ್ ಬಿಲ್ ಪಾಸ್ ಆಯಿತು, ನಂತರ 1971ರಲ್ಲಿ ಇಪಿಎಫ್ ಜಾರಿಯಾಯಿತು. ಇಲ್ಲಿ ಸತ್ತ ನಂತರ ಪೆನ್ಷನ್ ಕೊಡುವ ವ್ಯವಸ್ಥೆ ಜಾರಿಯಾಯಿತು. ನಂತರ 1995ರ ನವೆಂಬರ್ನಲ್ಲಿ ಎಂಪ್ಲಾಯ್ಮೆಂಟ್ ಪೆನ್ಷನ್ ಸ್ಕೀಮ್ ಜಾರಿಯಾಗಿ ನೌಕರರು ಅನುಕೂಲ ಪಡೆಯುವಂತಾಯಿತು. ನೌಕರರ ಸ್ವಲ್ಪ ಹಣ ಕಟ್ ಮಾಡಿ ಅದಕ್ಕೆ ಕಂಪನಿ ಹಣ ಸೇರಿಸಿ ಪಿಎಫ್ ಕೊಡುವ ವ್ಯವಸ್ಥೆ ಜಾರಿಯಾಯಿತು. ಇದರಿಂದ ನೌಕರರಿಗೆ ತುಂಬಾ ಅನುಕೂಲವಾಗಿದೆ, ಆರ್ಥಿಕವಾಗಿ ಒಂದಷ್ಟು ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು. ನೌಕರರು ಮೊದಲು ಪಿಎಫ್ ಅಂದ್ರೆ ಏನು, ಪಿಎಫ್ ಪೆನ್ಷನ್ ಎಷ್ಟು ಬರುತ್ತೆ,
ಪಿಎಫ್ ಪೆನ್ಷನ್ ಕಾನೂನು ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ತಿಳಿಯಬೇಕಿದೆ. ಸರ್ಕಾರ ಮತ್ತು ಕಂಪನಿಗಳು ಕಾರ್ಮಿಕರಿಗೆ ಹಲವು ರೀತಿಯಲ್ಲಿ ಅನ್ಯಾಯ ಮಾಡುತ್ತಿವೆ. ಪಿಎಫ್ನಲ್ಲಿ ಬರುವ ಸೌಲಭ್ಯಗಳನ್ನು ಮರೆಮಾಚಲಾಗುತ್ತಿದೆ. ಈ ಬಗ್ಗೆ ಎಚ್ಚರ ವಹಿಸಿ ಅಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ತಿಳಿದುಕೊಂಡಾಗ ಅನುಕೂಲ ಪಡೆಯಬಹುದು. ಕಡ್ಡಾಯವಾಗಿ ಪಾಲನೆ ಮಾಡಿಕೊಂಡು ಬಂದರು. ಏನಾದರೂ ಒಂದು ಭದ್ರತೆ ಒದಗಿಸಬೇಕು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳನ್ನ ಕೆಲಸ ಮಾಡ್ತಿರೋ ಹೊರತುಪಡಿಸಿ ಬೇರೆಯವರಿಗೆ ಕಷ್ಟಕಾಲದಲ್ಲಿ ಅನುಕೂಲ ಆಗಲಿಕ್ಕೆ ಈ ಒಂದು ಭವಿಷ್ಯ ನಿಧಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತಂತು. ಇದು ನಂತರ ಅದು ಹಲವಾರು ಆಯಾಮಗಳಲ್ಲಿ ಬದಲಾವಣೆ ಆಗ್ತಾ ಹೋಗಿ ಕೇಂದ್ರ ಸರ್ಕಾರದವರು ನಮ್ಮಂಥವ್ರಿಗೆ ಅನುಕೂಲ ಮಾಡೋದಕ್ಕೆ ಸ್ಕೀಮ್ಗಳು ತರ್ತಾನೆ ಇದ್ರು ಆಗ್ತಾನೆ ಇತ್ತು. ಆದರೆ ನಾವು ಯಾರು ತಿಳ್ಕೊಂಡು ಅದನ್ನ ಉಪಯೋಗ ಪಡ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ನಾವೆಲ್ಲರೂ ವಿಫಲರಾಗಿದ್ದೀವಿ. ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ನಾವು ತಲೆನೇ ಓಡಿಸ್ಕೊಳ್ಳಿಲ್ಲ. ಬೇಕಿದ್ರೆ ನೀವು ಕೇಳಿ, ಸಿದ್ದರಾಮಯ್ಯ ಈ ಸರಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಎಷ್ಟು ಬಂತು, JDS ಎಷ್ಟು ಬಂತು, BJP ಎಷ್ಟು ಬಂತು, ಹಿಂದಿನ ಎಲೆಕ್ಷನ್ ನಲ್ಲಿ ಎಷ್ಟು ಬಂತು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ತಾರೆ. ಆದ್ರೆ ನಿಮ್ಗೆ 58 ವರ್ಷ ತುಂಬಿದಾಗ ನಿಮ್ದು ಬೇಸಿಕ್ ಸ್ಯಾಲ್ರಿ DI ಎಷ್ಟಿತ್ತು ಅಂತ ಹೇಳಿ ಕೇಳ್ಬಿಡಿ ನೋಡೋಣ, ಯಾರಾದ್ರೂ ಕರೆಕ್ಟ್ ಆಗಿ ಯಾರಾದ್ರೂ ಹೇಳ್ತಾರ? ಇಲ್ಲಿರೋರು ಯಾರಾದ್ರೂ ಹೇಳ್ಬಿಡ್ಲಿ. ಬೇಕಂದ್ರೆ ನಾನು ಶಬಾಸ್ ಮಾಡ್ತೀನಿ. ನಮ್ಮ ಮಾಹಿತಿ, ನಮ್ಗೆ ಸಂಬಂಧಪಟ್ಟ ಮಾಹಿತಿನ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಬೇರೆ ಯಾವುದೋ ವಿಚಾರನ ತಲೆ ಒಳಗೆ ಇಟ್ಕೊಂಡಿರ್ತೀವಿ. ಆ ತಲೆ ಇಲ್ಲವಾದಲ್ಲಿ ನಿರಂತರ ಅನ್ಯಾಯ ನಡೆಯುವುದು ಖಚಿತ ಎಂದು ಎಚ್ಚರಿಸಿದ್ರು. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸೈಯದ್ ಮುಜೀಬ್, ಸಂಘಟಕರಾದ ಕೆ ಶಿವಲಿಂಗಯ್ಯ, ಎನ್ ನಾಗರಾಜಯ್ಯ ಇತರರು ಇದ್ದರು. ತಿಪಟೂರು ತಾಲೂಕು ರಾಮಚಂದ್ರಪುರ ಶಾಲಾ ಮಕ್ಕಳಿಗೆ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಪಠ್ಯ ಪರಿಕರ ವಿತರಿಸಿತು. ತಿಪಟೂರು ತಾಲೂಕು ರಾಮಚಂದ್ರಪುರದ ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲ್ಪತರು ಗ್ರಾಮೀಣ ಬ್ಯಾಂಕ್ನಿಂದ ಉಚಿತ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ವಿತರಿಸಲಾಯಿತು. ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚಿದಂತೆ ನೋಡಿಕೊಂಡು ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಶಾಲೆಗಳನ್ನು ದೇವಾಲಯಗಳ ರೀತಿ ಕಂಡು ಶಿಕ್ಷಣದ ಮಹತ್ವ ಪವಿತ್ರತೆ ಕಾಪಾಡಿ ಶಾಲೆಗಳ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಎಂದು ಹಿರಿಯ ಪತ್ರಕರ್ತ ಉಜ್ಜಜಿ ರಾಜಣ್ಣ ಹೇಳಿದರು. ಕಲ್ಪತರು ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ಕುಮಾರಸ್ವಾಮಿ, ಪ್ರತಿ ವರ್ಷದಂತೆ ಈ ಬಾರಿಯೂ ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರ ವಿತರಿಸಲಾಗುತ್ತಿದೆ. ಕನ್ನಡ ಶಾಲೆಗಳನ್ನು ಉಳಿಸಲು ಎಲ್ಲರೂ ಕೈಜೋಡಿಸಿ ಎಂದು ವಿನಂತಿಸಿದರು. ಆದರೆ ಸರ್ಕಾರ ಮಕ್ಕಳ ಶಿಕ್ಷಣಕ್ಕಾಗಿ ಫ್ರೀ ಎಜುಕೇಶನ್ ಸಿಗಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಈ ಕಾನ್ವೆಂಟ್ ವ್ಯಾಮೋಹನ್ನು ತಪ್ಪಿಸಕ್ಕೆ ಮಿಸ್ಟರ್ ಈಗಾಗಲೇ UKG LKG ಅಂತೇಳಿ ಆರಂಭ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನು. ಯಾಕೆಂದ್ರೆ ಈ ಕಾನ್ವೆಂಟ್ ವ್ಯಾಮೋಹ ಬಿದ್ದು ಒಂದ್ ಕಡೆ ದುಡ್ಡು ಸಾಲ ಸೋಲ ಮಾಡಿ ಈಗ ಹೆಂಗೆ ಅಂದ್ರೆ ಮೊದಲು ರೈತರು ಸಾಲ ಮನೆ ತೋಟ ಉಳಿಸ್ಕೊಳ್ಳಕ್ಕೆ ಸಾಲ ಮಾಡ್ಕೊಳ್ಳೋದು, ಈಗ ಮಕ್ಳ ಎಜುಕೇಶನ್ ಸಾಲ ಮಾಡ್ಕೊಂಡು ಸಾಯುವಂತ ಪರಿಸ್ಥಿತಿ ಮುಂದೆ ಬರುವಂತದ್ದು ಸಂಗೀತ ಆಗ್ತಾ ಇದೆ. ಈಗಾಗಲೇ ಬಂದಿದೆ ಮಕ್ಕಳಿಗೆ ಎಜುಕೇಶನ್ ಗೋಸ್ಕರ ಸಾಲ ಮಾಡಿ ಸಾಯುವಂತ ಪರಿಸ್ಥಿತಿ, ಮೊದಲು ಊಟಕ್ಕೆ ಆಗಿ ಸಾಯ್ಬೇಕಾಗಿತ್ತು, ಈ ಊಟ ಇಲ್ಲದ್ರು ಪರವಾಗಿಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು. ಆ ಎಜುಕೇಶನ್ ಕೊಡಕ್ಕೆ ಎಲ್ಲಾರಾಯ್ತು 100 ರೂಪಾಯಿ 10 ರೂಪಾಯಿ ಮೀಟರ್ ಬಡ್ಡಿ ಆಗಿ ತಗೊಂಡ್ಬರ್ಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಬಂದು ಹೋಗ್ತಿದ್ದಾರೆ. ಪತ್ರಕರ್ತ ಭಾನು ಪ್ರಶಾಂತ್, ಪಶುವೈದ್ಯಾಧಿಕಾರಿ ಡಾ ಹೇಮರಾಜ್, ತಡಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಲಿಂಗಪ್ಪ, ಯೋಗಾನಂದ ಮೂರ್ತಿ ಹಾಜರಿದ್ದರು. ಕೃಷಿ ಉತ್ಪನ್ನ ಸಂಸ್ಕರಣಾ ನಿಗಮದ ಅಧ್ಯಕ್ಷರಾದ ತಮ್ಮನ್ನು ಮತ್ತೊಂದು ಅವಧಿಗೆ ಮುಂದುವರಿಸಲು ರೇವಣಸಿದ್ದಯ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕೃಷಿ ಉತ್ಪನ್ನ ಸಂಸ್ಕರಣಾ ಮತ್ತು ರಫ್ತು ನಿಗಮ ಅಧ್ಯಕ್ಷರಾಗಿ ತಮ್ಮನ್ನು ಮತ್ತೊಂದು ಅವಧಿಗೆ ಮುಂದುವರಿಸಬೇಕೆಂದು HMT ರೇವಣಸಿದ್ದಯ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೇವಣಸಿದ್ದಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ತಮ್ಮನ್ನು ಕೃಷಿ ಉತ್ಪನ್ನ ಸಂಸ್ಕರಣೆ ರಫ್ತು ನಿಗಮ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ 45 ದಿನಗಳು ಮಾತ್ರ ಕಾರ್ಯನಿರ್ವಹಿಸುವಂತಾಯಿತು. ಆನಂತರ ವಿಧಾನಸಭೆ ಚುನಾವಣೆಯಾಗಿ ಸರ್ಕಾರ ಬದಲಾಯಿತು. ಈ ಸರ್ಕಾರ ತಮ್ಮನ್ನು ಈ ಹುದ್ದೆಯಲ್ಲಿ ಮುಂದುವರಿಸಬೇಕೆಂದು ಕೋರಿದರು. ತಿಗಳ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ, ಈ ಸ್ಥಿತಿಯಲ್ಲಿ ಹಿಂದಿನ ಸರ್ಕಾರದ ಕೊನೆ ಅವಧಿಯಲ್ಲಿ ತಾವು ಕೃಷಿ ಉತ್ಪನ್ನ ಸಂಸ್ಕರಣಾ ಮತ್ತು ರಫ್ತು ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು ಪೂರ್ಣ ಅವಧಿ ಸಾಧ್ಯವಾಗಿಲ್ಲ, ಮತ್ತೊಂದು ಅವಧಿಗೆ ಮುಂದುವರಿಸಬೇಕೆಂದು ರೇವಣಸಿದ್ದಯ್ಯ ವಿನಂತಿಸಿದರು. ನಾನು ಕಳೆದ ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರಾಟ ಸಮಿತಿಗೆ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ರು. ಆ ನೇಮಕ ಆದ 45 ದಿನಕ್ಕೆ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು. ತದನಂತರ
ಕೇವಲ ನಾನು 3 ತಿಂಗಳು ಮಾತ್ರ ಆ ಒಂದು ನಿಗಮದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ಮಾತ್ರ ಸಾಧ್ಯವಾಯಿತು. ಕಳೆದ ಬಾರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗ್ಬೋದು, ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಪರಮೇಶ್ವರ ಸಾಹೇಬರಾಗ್ಬೋದು, ರೇವಣ್ಣವರಾಗ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನಪಟ್ಟು ಕೇವಲ 3 ತಿಂಗಳ ಅವಧಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನಸಂಖ್ಯೆ ಇದ್ದರೂ ಸಹ ನನಗೆ ಕೇವಲ 3 ತಿಂಗಳಲ್ಲಿ ಅವಧಿ ಮಾತ್ರ ಮುಗಿಸಿದ್ದಾರೆ. ದಯಮಾಡಿ ನಾನು ಈಗಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದ ಎಲ್ಲ ಮುಖಂಡರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮನ್ನು ಸಂಪೂರ್ಣ ಅವಧಿಗೆ, ಈ ಮುಂದಿನ ಅವಧಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ, ಯಾಕೆಂತೇಳಿದ್ರೆ ಅವರೇ ಈ ನಮ್ಮ ಜಿಲ್ಲೆಯಲ್ಲವರಾಗಿದ್ದಾರೆ, ಮತ್ತು ಉಪಮುಖ್ಯಮಂತ್ರಿಗಳು ಸಹ ಆಗಿದ್ದಾರೆ, ನಮ್ಮ ಸಮಾಜದ ಗಾಡ್ಫಾದರ್ ಕೂಡ ಅವರೇ ಆಗಿದ್ದಾರೆ. ಆದ್ದರಿಂದ ದಯಮಾಡಿ ಪರಮೇಶ್ವರ್ ಸಾಹೇಬರು ನನಗೆ ಈ 20 ನಿಗಮ ಮಂಡಳಿಗಳನ್ನು ಏನು ನೇಮಕ ಮಾಡ್ತಾ ಇದ್ದೀರಿ ಇವಾಗ, ಅದರಲ್ಲೇ ನನಗೆ ಪ್ರಮುಖವಾದ ಒಂದು ನಿಗಮ ಮಂಡಳಿಯನ್ನು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ತುಮಕೂರಿನ ಶ್ರೀರಾಜ್ ಟಾಕೀಸ್ ಬಳಿ ಸ್ಕೂಟಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತುಮಕೂರು ನಗರದ ಶ್ರೀರಾಜ್ ಟಾಕೀಸ್ ಬಳಿ ಸ್ಕೂಟಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟಿ ಓಡಿಸುತ್ತಿದ್ದ ಮಹಿಳೆ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ. ನಗರದ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ಆಫೀಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಕ್ಯಾಸಂದ್ರಾದ ಯಶೋದ ಎಂಬುವವರು ಸಾವನ್ನಪ್ಪಿದ ದುರ್ದೈವಿ. ಇವರು ಕೆಲಸ ಮುಗಿಸಿಕೊಂಡು ರಾತ್ರಿ 7 ಗಂಟೆಯ ಸಮಯದಲ್ಲಿ ಕ್ಯಾಸಂದ್ರಾಕ್ಕೆ ತನ್ನ ಸ್ಕೂಟಿಯಲ್ಲಿ ತೆರಳುತ್ತಿದ್ದರು. ಶ್ರೀರಾಜ್ ಟಾಕೀಸ್ ಬಳಿ ಹೋಗುತ್ತಿದ್ದಾಗ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಯಶೋದ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಕ್ಯಾಸಂದ್ರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.